Taken the strictest action that we are in our hands. Okay. Now the law has to take its own course. We are not law. No? The law will decide what to do. Okay. Radiologist or gynecologist, they can directly practice. Okay. Then MBBS doctor has to undergo 6 months course and they have to pass that examination. Then they will give that they will be given the certificate. After that, they are allowed to do the this antenatal scanning. So there is no course called sonologist and ರೇಡಿಯಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂತಹ ವೈದ್ಯರು ಮತ್ತು ಸ್ತ್ರೀರೋಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ವೈದ್ಯರು ಈ ಸ್ಕ್ಯಾನಿಂಗ್ ಯಂತ್ರವನ್ನು ರಿಜಿಸ್ಟ್ರೇಷನ್ ಮಾಡಿ ಬಳಸಬಹುದು. ಆದರೆ MBBS ವೈದ್ಯರಿಗೆ ನೇರವಾಗಿ ಬಿಟ್ಟು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಅವರು 6 ತಿಂಗಳ ಒಂದು ಕೋರ್ಸನ್ನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಾಡಿಬಿಟ್ಟು ಅದರಲ್ಲಿ ಪಾಸ್ ಆದ ನಂತರ ದೇ ಆರ್ ಅಲೌಡ್ ಟು ಡೂ ದಿಸ್ ಒನ್, ಈ ಥರದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ಇವರು ಸೋನಾಲಜಿಸ್ಟ್ ಅಂತಿದ್ದಾರೆ, ಅವ್ರ ಹತ್ರ ಒಂದು 2 ತಿಂಗಳ ಕೋರ್ಸ್ ಎಲ್ಲಿಯೋ ಮಾಡಿರುವಂಥ ಸರ್ಟಿಫಿಕೇಟ್ ಇದೆ, ಅದರಿಂದ ಇವರು ಇದು ನಡೆಸ್ತಾ ಇರೋ ಸೋನಾಲಜಿಸ್ಟ್ ಅಂತ ಹೇಳುವಂಥ ಒಂದು ಡಿಗ್ರಿ ನಮ್ಮಲ್ಲಿ ಇಲ್ಲ. ಅದು ಮಾಡ್ತಾ ಇರುವುದೇ ಮೊದಲನೇದಾಗಿ ತಪ್ಪು. ಆಯ್ತು ಸರ್, ಹೇಳಿ ಸರ್. ಋಣಲಿಂಗ ಪತ್ತೆ ಹಾಗೂ ಪ್ರಸವ ಪೂರ್ವದಲ್ಲಿ ಲಿಂಗ ಪತ್ತೆ ನಿಷೇಧ ಕಾಯ್ದೆ 1994 ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಿದಂಥ ಒಂದು ಸರ್ಕಾರದ ಕಾನೂನನ್ನು ಇವರು ಪಾಲನೆ ಮಾಡದಲ್ಲೇ ಇರೋದು ಇವತ್ತು ಲಕ್ಷ್ಮೀ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಮತ್ತೊಮ್ಮೆ ಕಂಡುಬಂದಿದೆ. ಇದಕ್ಕಾಗಿ ಭಾರತ ಸರ್ಕಾರದಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಒಂದು ರಾಷ್ಟ್ರೀಯ ತಪಾಸಣೆ ಮತ್ತು ಮಾನಿಟರಿಂಗ್ ಸಮಿತಿ ಸದಸ್ಯರುಗಳು ಇವತ್ತು ರಾಜ್ಯ ತಪಾಸಣೆ ಮತ್ತು ಮಾನಿಟರಿಂಗ್ ಸದಸ್ಯರುಗಳ ಜೊತೆಗೂಡಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ಸ್ಕ್ಯಾನಿಂಗ್ ಸೆಂಟ್ರಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ 2 ಮಿಷಿನ್ಗಳು ಕೂಡ ರಿಜಿಸ್ಟರ್ ಆಗದಲ್ಲಿ ಇರೋದು ಕಂಡುಬಂದಿದೆ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇದೇ ಒಂದು ಸೆಂಟರ್ನಲ್ಲಿ ಈ ಒಂದು ನೋಂದಣಿ ಆಗದಲ್ಲೇ ಇರ್ತಕ್ಕಂಥ ಮಿಷಿನ್ ಕೂಡ ಇತ್ತು, ಹಾಗೂ ಇವರು ಲಿಂಗ ಪತ್ತೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಹ ಕೂಡ ಇತ್ತು. ಯಾಕೆಂದರೆ ಇವರಲ್ಲಿ ಏನು ಸ್ಕ್ಯಾನಿಂಗ್ ಮಾಡಿರ್ತಾರೆ ಅದರದ್ದು ಫೋಟೋಗಳನ್ನು ಇವರು ಪ್ರಿಸರ್ವ್ ಮಾಡಬೇಕು, ಯಾವುದೇ ಒಂದು ದಾಖಲೆಗಳನ್ನು ಕಡ್ಡಾಯವಾಗಿ 2 ವರ್ಷ ಕಾಯ್ಕೊಳ್ಬೇಕು. ಆ ಕಾಪಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಈ ಒಂದು ಕೇಂದ್ರ
ವಿಫಲರಾಗಿದ್ದರಿಂದ ಕಳೆದ ವರ್ಷ ನಾವು ಇಲ್ಲಿ JMLC ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ್ವಿ. ಆ ಕೇಸ್ ಇನ್ನೂ ನಡೀತಾ ಇದೆ. ಆದಾಗ್ಯೂ ಇನ್ನೊಂದು ಮಿಷನ್ ಏನಿದೆ, ಆ ಮಿಷನ್ನು ಕೂಡ ಅದನ್ನು ಮರುನೋಂದಾವಣೆ ಮಾಡಿಕೊಳ್ಬೇಕಾದಂಥದ್ದನ್ನು ಅದನ್ನು ತಡೆ ಹಿಡಿದಿತ್ತು ಡಿಸ್ಟ್ರಿಕ್ಟ್ ಅಪ್ರೋಪ್ರಿಯೇಟ್ ಅಥಾರಿಟಿ. ಇವತ್ತಿನ ದಿವಸ ಈ ಎಲ್ಲ ನ್ಯಾಷನಲ್ ಇನ್ಸ್ಪೆಕ್ಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಹಾಗೂ ಸ್ಟೇಟ್ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿ ಹಾಗೂ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿ ಇವತ್ತು ಇಲ್ಲಿ ಭೇಟಿ ಮಾಡಿದಾಗ ಇದೆಲ್ಲ ನ್ಯೂನತೆಗಳನ್ನು ಕಂಡುಹಿಡಿದು ಇಲ್ಲಿ ಸೆಂಟರ್ನಲ್ಲಿ ನಡೆಸಲಿಕ್ಕೆ ಯಾವುದೇ ರೀತಿಯ ಒಂದು ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಸೆಂಟರ್ನಲ್ಲಿ ಇರ್ತಕ್ಕಂಥ ಎರಡು ಮಿಷಿನ್ಗಳನ್ನು ಸೀಸ್ ಮಾಡಿ ಈ ಕೇಂದ್ರವನ್ನು ಸಂಪೂರ್ಣವಾಗಿ ನಾವು ಸೀಸ್ ಮಾಡ್ತಾ ಇದ್ದೀವಿ. ಸರ್ ಡಿ ರವಿಶಂಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಚಿಕ್ಕಬಳ್ಳಾಪುರ.